ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಆಶಾ. ಇವತ್ತು ನಾನು ನಿಮಗೆ ಈ ತರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕೋಕ್ಕೆ ನಾನು ಈ ತರ ಆರಳೆ ದಾರ ಮಾಡಿಟ್ಕೊಂಡಿದ್ದೀನಿ, ಮತ್ತೆ ಈ ತರ ಸ್ಟೋನ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ದಾರನ ಈ ತರ ತುದಿಲಿ ನಾಟ್ ಹಾಕೊಂಡಿದ್ದೀನಿ. ಮೊದ್ಲಿ ತರ ಆರಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ 5 ಚೈನ್ಸ್ ಹಾಕೋಬೇಕು. ಫೈವ್ ಚೈನ್ಸ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅದು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನೊಂದು ಸ್ಟೋನ್ ಬೀಡ್ಸ್ ಹಾಕೋತಾ ಇದ್ದೀನಿ. ಇದೇ ಹಾಕಬೇಕು ಅಂತೇನಿಲ್ಲ, ನೀವು ಬೇರೆ ಯಾವ್ದು ಬೇಕಿದ್ರೂ ಬೀಡ್ಸ್ ಹಾಕೋಬಹುದು. ಈ ಸ್ಟೋನ್ ಬೀಟ್ನ ಈ ಥರ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಬಟ್ಟೆಗೆ ಈ ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈಗ 5 ಚೈನ್ಸ್ ಹಾಕಬೇಕು. ಫೈವ್ ಚೈನ್ಸ್ ಆದಮೇಲೆ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಫೈವ್ ಚೈನ್ಸ್ ಆದಮೇಲೆ ಮತ್ತೆ ನಾನು ಈ ಥರ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಬೀಡ್ನ ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್ಸ್ ಹಾಕಬೇಕು. ಇದೇ ಥರ 5 ಚೈನ್ಸ್ ಆದಮೇಲೆ ಒಂದು ಬೀಡ್ ಹಾಕ್ತಾ ಇದೇ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ನಾನೀಗ ನಿಮ್ಗೆ ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ರೌಂಡು. ಇದು ಕಂಪ್ಲೀಟ್ ಆದಮೇಲೆ ಬಟ್ಟೆನ ಈ ಥರ ಟರ್ನ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಚೈನ್ಸ್ ಇರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಬೇಕು.
ನಾನಿಲ್ಲಿ ಒಂದು 6 ಸಿಂಗಲ್ ಕ್ರೋಶ ಹಾಕೊಂಡಿದ್ದೀನಿ. ಅದಾದಮೇಲೆ ಚೈನ್ಸ್ ಹಾಕೋಬೇಕು. ಆಮೇಲೆ ಬೀಡ್ದು ಇನ್ನೊಂದು ಎಂಡಲ್ಲಿ ಇದನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ಈಗ 6 ಕ್ರೋಶೆ ಹಾಕೋಬೇಕು ಸಿಂಗಲ್ ಕ್ರೋಶೆನ. ಆಮೇಲೆ ಈ ಬೀಡ್ ಮೇಲೆ ನಾನು 5 ಚೈನ್ಸ್ ಹಾಕೊಂಡಿದ್ದೀನಿ. ಮತ್ತೆ ಈಗ ಬೀಡ್ ಬರುತ್ತೆ, ಬೀಡ್ ಮೇಲೆ ಮತ್ತೆ ಒಂದು 5 ಚೈನ್ಸ್ ಹಾಕೋಬೇಕು. ಅದಾದಮೇಲೆ ಮತ್ತೆ ಸಿಂಗಲ್ ಕ್ರೋಶೆ, ಅದೇ ಥರ ಕಂಟಿನ್ಯೂ ಮಾಡಿ. ಇದು ಸೆಕೆಂಡ್ ಸ್ಟೆಪ್ಪು. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ಮತ್ತೆ ಈ ಥರ ಟರ್ನ್ ಮಾಡ್ಕೋಬೇಕು ನೋಡಿ, ಈ ಥರ ಕಾಣುತ್ತೆ. ನೆಕ್ಸ್ಟ್ ಈಗ ಟರ್ನ್ ಮಾಡಿ ಆದಮೇಲೆ ಸಿಂಗಲ್ ಕ್ರೋಶೆ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಹಾಕೋಬೇಕು. ಈ ಥರ ಒಂದು 3 ಹಾಕೊಂಡ್ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಈಗ ಇಲ್ಲಿ 5 ಹಾಕಿದ್ದೀನಿ. 5 ಡಬಲ್ ಕ್ರೋಶೆ ಹಾಕಿದ್ಮೇಲೆ ನಾನಿಲ್ಲೊಂದು ಚಿಕ್ಕದಾಗಿರೋ ಬೀಡ್ನ ಹಾಕ್ತಾ ಇದ್ದೀನಿ. ಬೀಡ್ನ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಂಡು ಮತ್ತೆ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಇದನ್ನ ಈ ಥರ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಡಬಲ್ ಕ್ರೋಶೆ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು.
ಮತ್ತೆ ಈ ಕಡೆನೂ ಅಷ್ಟೇ 5 ಡಬಲ್ ಕ್ರೋಶ ಹಾಕೋಬೇಕು. ನೋಡಿ ಈ ಥರ ಆರ್ಚ್ ಥರ ಆಗಿ ಇಲ್ಲಿ ಇಲ್ಲಿ ನಾವು ಕುಚ್ಚು ಹಾಕಬೇಕಾಗತ್ತೆ. ಆಮೇಲೆ ಎರಡು ಬಿಟ್ಕೊಂಡು ಈ ಮೂರನೇದಿರತ್ತಲ್ಲ ಇಲ್ಲಿಗೆ ನಾವು ಇದನ್ನ ಲಾಕ್ ಮಾಡ್ಕೋಬೇಕು. ಇದಾದ್ಮೇಲೆ ಮತ್ತೆ ಇಲ್ಲಿಗೆ ಆರ್ಚ್ ಹಾಕಕ್ಕೆ ಶುರು ಮಾಡಬೇಕು. ಸೇಮ್ ಅದೇ ಥರ 5 ಸಲ ಸಿಂಗಲ್ ಡಬಲ್ ಕ್ರೋಶೆ ಹಾಕಿದ್ಮೇಲೆ ಬೀಡ್ಸ್ ಹಾಕಬೇಕು. ನಾನು ಮೊದಲಿಗೆ ತೋರಿಸಿದ್ನಲ್ವಾ, ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡೀಗ 5 ಆಯಿತು. 5 ಆದ್ಮೇಲೆ ನಾನು ಚಿಕ್ಕ ಬೀಡ್ ಮೊದಲಿಗೆ ಹಾಕಿದ್ನಲ್ವ, ಸೇಮ್ ಸ್ಟೆಪ್ ಅದೇನೆ. ಮತ್ತೆ ಆ ಬೀಡ್ನ ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಎರಡು ಚೈನ್ ಹಾಕ್ಕೊಂಡು ಅದಾದಮೇಲೆ ಮತ್ತೆ ಒಂದು ಚಿಕ್ಕ ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಆ ಬೀಡ್ನ ಇದೇ ಥರ ಲಾಕ್ ಮಾಡಿಕೊಂಡು ಮತ್ತೆ ಈ ಕಡೆಗೂ ಅಷ್ಟೇ ಮತ್ತೆ 5 ಡಬಲ್ ಕ್ರೋಶೆ ಹಾಕಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಆಮೇಲೆ ಇಲ್ಲಿ ಎಲ್ಲ ಕುಚ್ಚು ಹಾಕಬೇಕು. ನೋಡಿ ಕುಚ್ಚೆಲ್ಲ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ನಿಮಗೆ ಈ ಕುಚ್ಚು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.